ವಾರ್ತೆಗೆ ಸ್ವಾಗತ, ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್. ಅದು ಜಿಲ್ಲೆಯ ಬಹುದೊಡ್ಡ ತರಕಾರಿ ಮಾರುಕಟ್ಟೆ. ಅಲ್ಲಿರೋ ಇಂದಿರಾ ಕ್ಯಾಂಟೀನ್ ಹಸಿದು ಬಂದ ಬಡಬಗ್ಗರಿಗೆ ಹಾಗೂ ಅಲ್ಲಿನ ಕೂಲಿ ಕಾರ್ಮಿಕರಿಗೆ ಹಸಿವು ನೀಗಿಸುವ ಕೆಲಸ ಮಾಡ್ತಿತ್ತು. ಆದರೆ ಅಧಿಕಾರಿಗಳು ಗುತ್ತಿಗೆದಾರರು ನಿರ್ಲಕ್ಷ್ಯದಿಂದ ಏಕಾಏಕಿ ಬಂದ್ ಮಾಡಿದ್ದು ಅಮೋಗ್ ನ್ಯೂಸ್ ವರದಿಯಿಂದ ಮತ್ತೆ ಬಡಬಗ್ಗರಿಗೆ ಹೊಟ್ಟೆ ತುಂಬಾ ಊಟ ಸಿಗುವಂತಾಗಿದೆ. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರ್ಕೆಟ್ ಬಳಿಯ ಇಂದಿರಾ ಕ್ಯಾಂಟೀನ್ ಹಲವಾರು ತಿಂಗಳಿನಿಂದ ಬೀಗ ಜಡಿದಿತ್ತು. ಹಸಿದು ಬಂದವರಿಗೆ ಊಟ ಇಲ್ಲದಂತಾಗಿತ್ತು. ಇದನ್ನ ಮನಗಂಡ ಅಮೋಗ್ ನ್ಯೂಸ್ ತಂಡ ಸುದ್ದಿ ಬಿತ್ತರಿಸಿ ಸಂಬಂಧಿಸಿದ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸುವ ಕೆಲಸ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳು ಇವತ್ತು ಬೆಳ್ಳಂಬೆಳಗ್ಗೆಯೇ ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಡವರು ಹೊಟ್ಟೆ ಹಸಿವಿನಿಂದ ಬಳಲಬಾರದು. ಕೂಲಿ ಕಾರ್ಮಿಕರಿಗೆ, ದುರ್ಬಲ ವರ್ಗದವರಿಗೆ ಇಂದಿರಾ ಕ್ಯಾಂಟೀನ್ ಹಸಿವು ನೀಗಿಸಬೇಕೆಂಬ ಉದ್ದೇಶದಿಂದ ಜಾರಿಗೆ ಬಂದಿದ್ದ ಇಂದಿರಾ ಕ್ಯಾಂಟೀನ್ ಕೆಲವೇ ತಿಂಗಳುಗಳಲ್ಲಿ ಬಾಗಿಲು ಹಾಕಿತು. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ನಿರಾದಾಯಕವಾಗಿತ್ತು. ಚಿಕ್ಕಬಳ್ಳಾಪುರ ನಗರದ ಸಂತೆ ಮಾರ್ಕೆಟ್ ಬಳಿ ಇದ್ದ ಕಾರಣ ನಿತ್ಯ ನೂರಾರು ಕೂಲಿ ಕಾರ್ಮಿಕರು, ವರ್ತಕರು, ವ್ಯಾಪಾರಿಗಳು ಸೇರಿದಂತೆ ಅನೇಕ ರೈತರು ಇಲ್ಲಿ ತಿಂಡಿ ಊಟ ಸೇವನೆ ಮಾಡುತ್ತಿದ್ದರು. ಆದರೆ ಏಕಾಏಕಿ ಸ್ಥಗಿತಗೊಂಡ ಇಂದಿರಾ ಕ್ಯಾಂಟೀನ್ ಪರಿಣಾಮ ಸ್ಥಳೀಯ ಕೂಲಿ ಕಾರ್ಮಿಕರು ಕೂಡ ಬೇಸರ ವ್ಯಕ್ತಪಡಿಸಿದರು. ಇನ್ನು ಅಮೋಗ್ ನ್ಯೂಸ್ ವರದಿ ಫಲಶ್ರುತಿ. ರೀಓಪನಿಂಗ್ ಪಡೆದುಕೊಂಡ ಕ್ಯಾಂಟೀನ್ಗೆ ಆಗಮಿಸಿ ಪ್ರತಿಕ್ರಿಯೆ ನೀಡಿರುವ ಚಿಕ್ಕಬಳ್ಳಾಪುರ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ಅವರು ಕೆಲವು ತಿಂಗಳಿನಿಂದ ಮುಚ್ಚಲ್ಪಟ್ಟಿದ್ದ ಇಂದಿರಾ ಕ್ಯಾಂಟೀನ್ ಅನ್ನು ತೆರೆಯುವಂತೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಇಂದಿನಿಂದ ತಿಂಡಿ ಊಟ ವಿತರಿಸುವಂತೆ ತಾಕೀತು ಮಾಡಲಾಗಿದೆ ಎಂದರು. ಕಾರಣಗಳಿಂದ ಇಷ್ಟು ನಿನ್ನೆದವರೆಲ್ಲ ನಿನ್ನೆ ಸಂಜೆನೇ ಎಲ್ಲ ಮಾತಾಡಿ ಅವ್ರು ನೋಟಿಸ್ ಕೊಡೋ ತಕ್ಷಣ ಮನುಷ್ಯರು ಹೇಳಿ ನಿನ್ನೆ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಅವರಿಗೆ ಬೆಳಗ್ಗೆನೇ ಅವರು ತೆಗ್ದಿದ್ದಾರೆ. ಎಲ್ರಿಗೂ ಒಳ್ಳೆ ಊಟ ಕೊಡೋ ತಕ್ಕ ವ್ಯವಸ್ಥೆ ಆಗಿದೆ. ಇವತ್ತು ಊಟದೆಲ್ಲ ನೋಡಿದಿರಿ, ಚೆನ್ನಾಗಿದೆ, ಊಟ ಎಲ್ಲ ಚೆನ್ನಾಗಿದೆ. ಇವತ್ತಿಂದ ಮಾಮೂಲಿ ಯಥಾಸ್ಥಿತಿ ಇದಕ್ಕೆ ಓಪನ್. ಹೌದು, ಇನ್ನು ಅಮೋಗ್ ನ್ಯೂಸ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಭಿನಂದನೆ ತಿಳಿಸಿರುವ ರೈತ ಮುಖಂಡ ವೆಂಕಟರಮಣಪ್ಪ ಅವರು ಶುಕ್ರವಾರ ಅಮೋಗ್ ನ್ಯೂಸ್ ತಂಡ ಖುದ್ದು ಭೇಟಿ ನೀಡಿ ಇಂದಿರಾ ಕ್ಯಾಂಟೀನ್ಗೆ ಬೀಗ ಜಡಿದಿರುವುದನ್ನು ವಿಸ್ತಾರವಾಗಿ ವರದಿ ಮಾಡಿತ್ತು. ಇದರ ಬೆನ್ನಲ್ಲೇ ಇವತ್ತು ಇಂದಿರಾ ಕ್ಯಾಂಟೀನ್ ರೀಓಪನ್ ಆಗಿದ್ದು ಅಮೋಗ್ ತಂಡದ ವರದಿ ಪರಿಣಾಮ ಎಂದರು. ಏನು ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ನಗರದಲ್ಲಿ ನಗರಸಭೆಗೆ ಸೇರಿರುವಂಥ ಏನು ಈ ಇಂದಿರಾ ಕ್ಯಾಂಟೀನನ್ನು ಮುಚ್ಚಿದ್ರು. ಈಗ ನಿನ್ನೆ ಅಮೋಘ ಟಿ ವಿ ವರದಿಗಾರರು ಬಂದು ಭೇಟಿ ಮಾಡಿ ಸಾರ್ವಜನಿಕರಲ್ಲಿ ಎಲ್ಲ ಒಂದು ರೀತಿಯಲ್ಲಿ ಮುಚ್ಚಿ ಅನೇಕ ರೀತಿಯಲ್ಲಿ ಒತ್ತಡಗಳಿತ್ತು. ಈಗ ಏನು ಇವತ್ತು ಓಪನ್ ಮಾಡಿ ನಿನ್ನೆ ಸುದ್ದಿ ಮಾಡಿದ ತಕ್ಷಣ ಇವತ್ತು ಓಪನ್ ಮಾಡಿದ್ದಾರೆ. ಅದಕ್ಕೆ ಏನು ಅಮೋಘ ಟಿ ವಿಗೆ ಕೃತಜ್ಞತೆಗಳನ್ನು ತಿಳಿಸ್ತಾ ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ಈ ಥರ ಹಲವಾರು ಕಾರ್ಯಗಳು ಓಪನ್ ಮಾಡಿಸ್ತಿದ್ದಾರೆ. ಅದಕ್ಕೆ ಅಮೋಘ ಟಿ ವಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ ನಮ್ಮ ಸಂಘಟನೆ ಪರ್ವದಿಂದ ಸಾರ್ವಜನಿಕರಿಗೆ. ಎನ್ ಸತೀಶ್, ಅಮೋಘ ಟಿ ವಿ, ಚಿಕ್ಕಬಳ್ಳಾಪುರ. ಯುವಜನತೆ ತಮ್ಮ ರಾಷ್ಟ್ರಾಭಿಮಾನವನ್ನು ಚುನಾವಣೆ ಸಂದರ್ಭದಲ್ಲಿ ತೋರಿಸಿದರೆ ಸಾಲದು. ಮಹಿಳೆಯರು, ಮಕ್ಕಳು, ಅಸಹಾಯಕರ ಮೇಲೆ ದೌರ್ಜನ್ಯಗಳಾದಾಗಲೂ ಪ್ರತಿಭಟಿಸುವ ಮೂಲಕ ದೇಶಾಭಿಮಾನವನ್ನು ತೋರಿಸುವ ಅಗತ್ಯವಿದೆ ಎಂದು ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷ ಡಾಕ್ಟರ್ ಬಿಎನ್ ಜಗದೀಶ್ ತುಮಕೂರಿನಲ್ಲಿ ಅಭಿಪ್ರಾಯಪಟ್ಟರು. ನಗರದ ಕನ್ನಡ ಭವನದಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿದ್ದ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹಸುಗೂಸುಗಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸುವ ವ್ಯಕ್ತಿಗಳ ಮೇಲೆ ಕಠಿಣ ಕ್ರಮ ಜರುಗಿಸುವ ಕಾನೂನು ಬರುವಂತೆ ಸರ್ಕಾರಗಳ ಮೇಲೆ ಒತ್ತಡ ತರುವ ಕೆಲಸ ಮಾಡಬೇಕಾಗಿದೆ ಎಂದರು. ಎಂತೆಂತ ಸಂದರ್ಭದಲ್ಲಿ ಯಾರು ವಿರೋಧ ಮಾಡ್ಲಿ, ಯಾರು ಜನಗಳು ಕೇಳಲಿ ಕೇಳದೆ ಇರಲಿ, ಇವತ್ತು ಅದನ್ನ ಬಿಲ್ಲನ್ನ ಪಾಸ್ ಮಾಡ್ಕೊಂಡು ಅವ್ರು ಯಾವ ರೀತಿಯ ಸವಲತ್ತುಗಳು ಬೇಕಾದ್ರೂ ಪಡ್ಕೊತಾರೆ, ಅವ್ರಿಗೆ ಬೇಕಾಗುವಂತ ಅನುಕೂಲಗಳನ್ನ ಪಡ್ಕೊತಾರೆ ಅಂತಂದ್ರೆ ಎಷ್ಟು ಸುಲಭನಾಗಿ ಸಂವಿಧಾನದ ಪರಿಚ್ಛೇದಗಳು ಬದಲಾಗ್ತವೆ. ಇಂಥ ಒಂದು ಕಾನೂನನ್ನ ಜಾರಿಗೆ ತರಬೇಕು ಅಂತಂದ್ರೆ ಪ್ರತಿ ಸಂದರ್ಭದಲ್ಲಿ ನಾವು ಬೆಂಗಳೂರಲ್ಲೋ ಅಥವಾ ನಿಮ್ಮೂರಲ್ಲೋ ಬೇರೆ ಬೇರೆ ಕಡೆನೋ ಒಂದು ಒಂಬತ್ತೆಯನ್ನು ಇಟ್ಕೊಂಡು ತಂಗಿ ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದಯಮಾಡಿ ಕ್ಷಮಿಸಮ್ಮ, ಇಂಥ
ಕೈಲಾದ ಸ್ಥಿತಿಯಲ್ಲಿ ಇವತ್ತು ಭಾರತ ದೇಶದಲ್ಲಿ ನಾವೆಲ್ಲ ತಲುಪಿದೀವಿ ಅಂತ ಹೇಳಿ ಒಂದು ಶ್ರದ್ಧಾಂಜಲಿ ಒಂದು ಮೌನವನ್ನ ಆಚರಿಸಿ ಅಲ್ಲಿಗೆ ಸುಮ್ಮನಾಗ್ತೀವಿ ಅಂತಂದ್ರೆ ಈ ದೇಶದಲ್ಲಿ ಇಷ್ಟು ದೊಡ್ಡ ಯುವಶಕ್ತಿ ಇದ್ದು ಸುಮ್ಮನಿದೆ ಇವತ್ತು ಕಾನೂನುಗಳು ಬದಲಾಗ್ತಾ ಇಲ್ಲ ಅಂತಂದ್ರೆ ಒಂದು ಸಂವಿಧಾನದಲ್ಲಿ ಅದನ್ನ ಬದಲಾವಣೆ ಮಾಡಲಿಕ್ಕೆ ಇಂಥ ಶಿಕ್ಷೆಯನ್ನ ಮಾಡದಂತವನಿಗೆ ಇಂಥ ಪಾಪಿಗಳಿಗೆ ಎಷ್ಟು ಉದಾಹರಣೆ ದೆಹಲಿಯ ನಿರ್ಭಯ ಪ್ರಕರಣ ಇರ್ಬೋದು ಅದ್ಯಾವುದು ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಹೆಣ್ಣು ಮಕ್ಕಳಿಗೆ ಎಷ್ಟು ರೀತಿಯ ಕ್ರೂರ ಹಿಂಸೆ ಕೊಟ್ಟು ಸಾಯಿಸಂತದ್ದು ಅಲ್ಲಿ ರಾಜಕಾರಣ ಬರುವಂತದ್ದು. ಜಯ ಕರ್ನಾಟಕ ಸಂಘಟನೆ ಸ್ವಾರ್ಥಕ್ಕಾಗಿ ಹುಟ್ಟಿಕೊಂಡ ಸಂಘಟನೆಯಲ್ಲ, ಬಡವರು ಅಶಕ್ತರ ಪರವಾಗಿ ಸಾಮಾಜಿಕ ಕಳಕಳಿಯಿಂದ ಹುಟ್ಟಿಕೊಂಡ ಸಂಸ್ಥೆಯಾಗಿದೆ. ಇಂದು ಇಡೀ ಸಂಘಟನೆಯ ಎಲ್ಲಾ ಪದಾಧಿಕಾರಿಗಳು ಕಳೆದ ಎರಡು ದಿನಗಳ ಹಿಂದೆ ಮಂಡ್ಯದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿ ಹತ್ಯೆಗೀಡಾದ ಕುಮಾರಿ ದಿವ್ಯಾ ಅವರ ಆತ್ಮಕ್ಕೆ ಶಾಂತಿ ಕೋರುತ್ತಿದ್ದೇವೆ, ಹೀಗೆಂದು ಡಾಕ್ಟರ್ ಬಿಎನ್ ಜಗದೀಶ್ ತಿಳಿಸಿದರು. ಇವರು ಅದನ್ನೇ ಎನ್ಕೇಶ್ ಮಾಡ್ಕೊಳ್ಳಿಕ್ಕೆ ಬೇರೆ ವಿರೋಧ ಪಕ್ಷಗಳು ಬರುತ್ತದೆ, ಮುಚ್ಚಾಕ್ಲಿಕ್ಕೆ ಆಡಳಿತ ಪಕ್ಷ ಪ್ರಯತ್ನಿಸುವಂತದ್ದು, ಇದನ್ನೆಲ್ಲವನ್ನ ಇವತ್ತಿನ ಯುವಜನಾಂಗ ಪ್ರಶ್ನೆ ಮಾಡಬೇಕು. ಅವತ್ತಿನ ಚಾಣಕ್ಯ ಹೇಳಿದ್ದು ಅದನ್ನೇ ಇವತ್ತು ನಾವೆಲ್ಲರೂ ಹೇಳ್ತಾ ಇರ್ತದೆ. ಇವತ್ತು ನಮ್ಮ ದೇಶದಲ್ಲಿ ಯುವಶಕ್ತಿ ಯುವ ಸಂಪತ್ ಇದೆಯಲ್ಲ, ಬಹಳ ದೊಡ್ಡ ಕ್ರಾಂತಿಯನ್ನು ಮಾಡುವಂತಹ ಶಕ್ತಿ. ಈ ಯುವಶಕ್ತಿ ಜಾಗೃತರಾದ್ರೆ ತಮ್ಮ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಪದಬಳಕೆ ಸರಿಯಾಗಿ ಮಾಡಿ ಒಂದು ದೊಡ್ಡ ಆಂದೋಲನವನ್ನು ಶುರು ಮಾಡಿದ್ರೆ ಒಂದು ಕಿಡಿಯಿಂದ ಇವತ್ತು ದೀಪದಿಂದ ದೀಪವ ಹಚ್ಚಬೇಕು ಮಾನವ ಅಂತ ಹೇಳ್ತೀವಿ. ಈ ರೀತಿ ಒಂದು ಜ್ವಾಲಾಮುಖಿಯ ಕಿಡಿಯನ್ನು ಹಚ್ಚಿದ್ರೆ ಇಡೀ ದೇಶಾದ್ಯಂತ ಯುವಶಕ್ತಿ ಜಾಗೃತ ಆಗುತ್ತೆ. ದಯಮಾಡಿ ಇಂಥ ಶಕ್ತಿ ಇಂಥ ವ್ಯಕ್ತಿಗಳಿಗೆ ತಕ್ಷಣ ಮರಣದಂಡನೆ ಆಗುವಂತ ಶಿಕ್ಷೆಯನ್ನ ಜಾರಿಗೊಳಿಸುವಂತದ್ದು ಆಗಬೇಕು. ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ರಂಗಸ್ವಾಮಿ ವಹಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಾರುತಿ, ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಮುನಿಸ್ವಾಮಿ, ರಜತ್, ಶ್ರೀಮತಿ ವಿಜಯ, ಶ್ರೀಮತಿ ಮಂಜುಳಾ, ದಿವ್ಯಾ ಸೋಮಶೇಖರ್ ಮತ್ತಿತರರು ಇದ್ದರು. ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಚಿಕ್ಕನಾಯಕನಹಳ್ಳಿಯಲ್ಲಿ ಹುಳಿಯಾರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಪಟ್ಟಣ ಪಂಚಾಯಿತಿ ಹುಳಿಯಾರು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಕೈತೊಳೆಯುವ ದಿನವನ್ನು ಆಚರಿಸಲಾಯಿತು. ಹುಳಿಯಾರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೆಂಕಟರಾಮಯ್ಯ ಮಾತನಾಡಿ, ಕೈ ತೊಳೆದುಕೊಳ್ಳುವ ಬಗ್ಗೆ ಜನರಿಗೆ ಮನವರಿಕೆ ಮಾಡಿ ಜಾಗೃತಿ ಉಂಟು ಮಾಡಿದರು. ಮುಂದುವರೆದು ಮಾತನಾಡಿದ ಅವರು, ಮಾನವನಿಗೆ ಬರುವ ಹಲವು ರೋಗಗಳಲ್ಲಿ ಕೈ ತೊಳೆಯದೆ ಆಹಾರ ಸೇವಿಸುವುದೇ ಕಾರಣ. ಕೈ ತೊಳೆಯದೆ ಆಹಾರ ಸ್ವೀಕರಿಸುವುದರಿಂದ ಅನೇಕ ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳು ನಮಗೆ ಗೊತ್ತಿಲ್ಲದಂತೆ ಬಾಯಿಯ ಮೂಲಕ ದೇಹಕ್ಕೆ ಸೇರಿ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಎಂದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಭೂತಪ್ಪ, ಕಂದಾಯ ಪ್ರದೀಪ್, ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಗಣೇಶ್ ಸೇರಿದಂತೆ ಹಲವರಿದ್ದರು. ಇದರ ಮೂಲ ಉದ್ದೇಶ ಕೈ ತೊಳೆಯುವ ಆರು ವಿಧಾನಗಳಲ್ಲಿ ಜಾಗೃತಿ ತೊಳೆಯತಕ್ಕಂಥದ್ದನ್ನ ಪ್ರಾತ್ಯಕ್ಷತೆ ಮೂಲಕ ಜನರಿಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಮತ್ತೆ ಸ್ವಚ್ಛತೆ ಇದ್ರೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ, ಮತ್ತೆ ಕೈ ತೊಳೆಯದಲ್ಲೇ ಇದ್ರೆ ಈಗ ನಾವು ಪ್ರತಿ ಸಾರಿ ಊಟಕ್ಕೆ ಮೊದಲು ಮತ್ತು ಶೌಚಾಲಯ ಬಳಸಿದ ನಂತರ ಸಾಬೂನಿನಿಂದ ಕೈಗಳನ್ನು ತೊಳೆಯಬೇಕು. ಇದರಿಂದ ಅನೇಕ ಸಾಂಕ್ರಾಮಿಕ ರೋಗಗಳು ಬರದಂತೆ ತಡೆಗಟ್ಟಬಹುದು, ಮತ್ತು ನಮಗೆ ಯಾವುದೇ ರೀತಿಯ ಕಾಯಿಲೆಗಳು ಬರಬೇಕಾದ್ರೆ ನಮಗೆ ಸ್ವಚ್ಛತೆಯೇ ಅತ್ಯಂತ ಅಮೂಲ್ಯವಾದದ್ದು. ಅದಕ್ಕೋಸ್ಕರ ಎಲ್ಲರೂ ಕೂಡ ಕೈ ತೊಳೆಯುವುದನ್ನು ವಿಧಾನಗಳನ್ನು ಅನುಸರಣೆ ಮಾಡಬೇಕು. ಅದರಿಂದ ಎಲ್ಲ ನೌಕರ ಬಂಧುಗಳಿಗೆ ಮತ್ತು ಸಾರ್ವಜನಿಕರಿಗೆ ಈ ಮೂಲಕ ಇದನ್ನು ಅರಿವು ಮೂಡಿಸ್ತಕ್ಕೋಸ್ಕರ ವಿಶ್ವ ಕೈ ತೊಳೆಯುವ ದಿನವನ್ನು ಇಂದು ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ಪ್ರತ್ಯಕ್ಷತೆ ಮೂಲಕ ನಮ್ಮ ಸಿ ಎಚ್ ಓರವರು ಇದನ್ನು ತೋರಿಸ್ತಾರೆ. ತಿಪಟೂರು ತಾಲೂಕಿನ ಕೆರೆಗೋಡಿ ಸಮೀಪ ಇರುವ ಗೌಡನಕೆರೆ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಕಲ್ಪಿಸಲು ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್ ಒತ್ತಾಯಿಸಿದರು. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಕೆರೆಗೋಡಿ ಗ್ರಾಮದ ಸಮೀಪದ ಇರುವ ಗೌಡನಕೆರೆ ಗ್ರಾಮದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಕುಟುಂಬಗಳು ವಾಸವಿದ್ದು, ರಸ್ತೆ ಸಂಪರ್ಕ ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆಯಿಂದ ಗ್ರಾಮಸ್ಥರು ಪರದಾಡುವಂತಾಗಿದೆ.
ಶಾಲಾ ಮಕ್ಕಳು ಕೃಷಿ ಚಟುವಟಿಕೆಗೆ ಬರಲು ಇದೇ ರಸ್ತೆ ಅವಲಂಬಿಸಿದ್ದು, ಸೂಕ್ತ ರಸ್ತೆ ನಿರ್ಮಾಣಕ್ಕಾಗಿ ಸರ್ಕಾರಕ್ಕೆ ಅನೇಕ ಬಾರಿ ಅರ್ಜಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಳ್ಳುತ್ತಿದ್ದಾರೆ. ಗ್ರಾಮಸ್ಥರ ಸಮಸ್ಯೆ ಅರಿತ ಕಾಂಗ್ರೆಸ್ ಮುಖಂಡ ಕೆಟಿ ಶಾಂತಕುಮಾರ್ ಗೌಡನಕೆರೆ ಗ್ರಾಮಕ್ಕೆ ಭೇಟಿ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಕಳೆದ 50 ವರ್ಷಗಳಿಂದ ಈ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಗ್ರಾಮಸ್ಥರಿಗೆ ತೊಂದರೆಯಾಗಿದೆ. ಸುಮಾರು 2 ಕಿಲೋಮೀಟರ್ ರಸ್ತೆಗೆ ಡಾಂಬರು ಕಾಂಕ್ರೀಟು ಹಾಕಿಲ್ಲ. ಗುಂಡಿ ಗೊಟರಗಳು ತುಂಬಿರುವ ಈ ರಸ್ತೆಯಲ್ಲಿ ಗ್ರಾಮಸ್ಥರಿಗೆ ತಿರುಗಾಡಲು ತೀವ್ರ ತೊಂದರೆಯಾಗಿದೆ. ಯಾವ ಒಂದು ಸಮಸ್ಯೆ ಇದ್ರೂ ನಾನು ಕೈಯಿಂದ ಸೇವೆ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಒಂದೇ ಜಯ ಇಂಥ ಒಂದು ಗ್ರಾಮಗಳಿರ್ಬೋದು, ಯಾವುದೇ ಇರ್ಬೋದು, ನೊಂದವರು ಇರ್ಬೋದು, ಅವರ ಸಮಸ್ಯೆಗೆ ಯಾವಾಗಲೂ ಸ್ಪಂದಿಸಬೇಕು. ಮೊದಲನೇ ಆದ್ಯತೆ. ಬಹುಶಃ ನಾನು MLA ಆಗಿದ್ದರೂ ಇದನ್ನು ಯಾವಾಗಲೂ ಮುಗಿಸ್ತಾ ಇದ್ದೀನಿ. ಇವತ್ತು ಎಲ್ಲ ಒಂದು ಕಡೆ ಜನಗಳಲ್ಲಿ ಒಂದು ಭಾವನೆ ಬಂದಿದೆ. ಇವತ್ತೆಲ್ಲ ಗೆದ್ದಿರೋ ಸುಮ್ಮನೆ ಉಡಾಫೆ ಉತ್ತರ ಹೇಳ್ಕೊಂಡು ಯಾವುದೋ ಒಂದು ಕಾರಣಗಳಿಂದ ಗೆದ್ದು ಇವತ್ತು ಜನಗಳಿಗೆ ಯಾರೂ ಬರ್ತಾ ಇಲ್ಲ, ಯಾರೂ ಕಷ್ಟಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ಶಾಂತಕುಮಾರ್ ಅಂತಾರು, ಬಹುಶಃ ಇದಕ್ಕೆಲ್ಲ ಅವರು ಅವ್ರದೇ ಆದ ರೀತಿಯಲ್ಲಿ ಕನಸು ಕಟ್ಕೊಂಡಿದ್ದಾರೆ. ಅಂಥವ್ರನ್ನ MLA ಮಾಡಬೇಕು. ಬಹುಶಃ ನನ್ನ MLA ಆದರೆ ಮೊದಲನೇ ಆದ್ರೆ ಈಗ ನನ್ನ ಕಡೆಯಿಂದ ಇವತ್ತು ಹೊಸ ಗ್ರಾಮವಾಗಿ ನಿಮ್ಮದು ನಾಮಕರಣಗೊಂಡಿದೆ. ಈ ಗ್ರಾಮ ಗೌಡನಕೆರೆ ಇನ್ನು ಉತ್ತಮ ರೀತಿಯಲ್ಲಿ ಬೆಳವಣಿಗೆ ಆಗಲಿ, ಎಲ್ಲ ಜನ ಒಂದು ಒಳ್ಳೆಯ ರೀತಿಯಲ್ಲಿ ಎಲ್ರಿಗೂ ಒಳ್ಳೇದಾಗಲಿ. ಆಮೇಲೆ ನಿಮಗೆ ಸದ್ಯಕ್ಕೆ ನಾನು ಏನು ಮಾಡ್ಬೋದು ಅಂತಂದರೆ, ನನ್ನ ಕಡೆಯಿಂದ ನಾನು ಬೇಕಾದ್ರೆ ಅಧಿಕಾರಿಗಳಿಗೆ ತಹಸೀಲ್ದಾರ್ಗೆ ಇವತ್ತೇ ಮನವಿ ಮಾಡ್ತೀನಿ, ACಗೂ ಮನವಿ ಮಾಡ್ತೀನಿ, ಎಲ್ರಿಗೂ ಮನವಿ ಮಾಡ್ತೀನಿ. ಮನವಿ ಮಾಡಿ ಟೈಮ್ ಕೊಟ್ಟು ನೋಡೋಣ. ಆಗಲಿಲ್ಲ ಅಂತಂದರೆ ಬೇಕಾದ್ರೆ ಅವ್ರ ಅಧಿಕಾರಿಗಳು ಯಾರೂ ಸ್ಪಂದಿಸಲಿಲ್ಲ, ಇವತ್ತು ರಾಜಕಾರಣಿಗಳು ನಮ್ಮ MLAನೂ ಸ್ಪಂದಿಸಲಿಲ್ಲ ಅಂತಂದರೆ, ಅಟ್ಲೀಸ್ಟ್ ನೀವು ಓಡಾಡೋದಕ್ಕೆ ಎಲ್ಲೆಲ್ಲಿ ಗುಂಡಿ ಇದೆ ಅಲ್ಲಿಗೆ ಜಲ್ಲಿ ಆಗ್ಬಿಟ್ಟು ಮುಚ್ಕೊಡೋ ವ್ಯವಸ್ಥೆ ಅಂತ ನಾನು ಮಾಡ್ತೀನಿ. ಇಲ್ಲಿ ಓಡಾಡೋಕ್ಕೆ ಆಗಲ್ಲ, ನಾವು ಓಡಾಡಿ ನಾವು ಜೀವನ ನಡೆಸೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಉದ್ಭವ ಆಗಬಾರ್ದು. ಗುಂಡಿನಾರ ಕೊನೆ ಪಕ್ಷ ನಾನು ಜಲ್ಲಿ ಹಾಕಿ ಮುಚ್ಚಿ ನಿಮ್ಗೆ ಓಡಾಡೋದಕ್ಕೆ ಅನುವು ಮಾಡ್ಕೊಡ್ತೀನಿ. ಇನ್ನು ಶಾಲಾ ಕಾಲೇಜುಗಳಿಗೆ ತೆರಳುವ ಮಕ್ಕಳಿಗೆ ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆ ತೆರಳಲು ಸಹ ರಸ್ತೆ ಇಲ್ಲದಂತಹ ಪರಿಸ್ಥಿತಿ ಇದೆ. ಕಳೆದ 16 ವರ್ಷಗಳಿಂದ ಈ ಭಾಗದಲ್ಲಿ ಚುನಾವಣೆಯಲ್ಲಿ ಗೆದ್ದಿರುವ ಜನಪ್ರತಿನಿಧಿಗಳು ಕೇವಲ ಸುಳ್ಳು ಆಶ್ವಾಸನೆ ನೀಡುತ್ತಾ ಕಾಲಹರಣ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ನಮ್ಮ ಈ ಒಂದು ಗ್ರಾಮದ ಸದಸ್ಯರು ಗ್ರಾಮಸ್ಥರು ಈ ಒಂದು ರಸ್ತೆಯ ಬಗ್ಗೆ ಬಹುಶಃ 30 ವರ್ಷ ಆಗಿರ್ಬೋದು, 30-40 ವರ್ಷಗಳಿಂದ ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು 50 ಕುಟುಂಬಗಳಿದ್ದಾವೆ. ಹಲವಾರು ಬಾರಿ ನಮ್ಮ ಶಾಸಕರಿಗೆ ಮನವಿ ಮಾಡಿದ್ದಾರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ, ತಹಸೀಲ್ದಾರಿಗೆ ಮಾಡಿದ್ದಾರೆ, ACಗೆ ಮಾಡಿದ್ದಾರೆ, ಎಲ್ರಿಗೂ ನಿರಂತರವಾಗಿ ಮಾಡ್ಕೊಂಬಂದಾಗಲ್ಲ. ಆಮೇಲೆ ಅಲ್ಲೇ ಮಾತಾಡ್ಬಿಡೋಣ ಅಂತಂದ್ರು. ನಾನು ಹೇಳಿದೆ 2 ಕಿಲೋಮೀಟರ್ ಅಲ್ಲ 3 ಕಿಲೋಮೀಟರ್ ಆದ್ರೂ ನಿಮ್ಮ ಊರಿಗೆ ನಡ್ಕೊಂಡೆ ಹೋಗೋಣ, ಪಾದಯಾತ್ರೆ ಮುಖಾಂತರ ನನ್ನ ಈ ಜನರ ಕಷ್ಟ ಗೊತ್ತಾಗಬೇಕು, ರಸ್ತೆ ಒಂದು ಸಮಸ್ಯೆ ಗೊತ್ತಾಗಬೇಕು ಅಂತ ನಡ್ಕೊಂಡೇ ಬಂದೆ. ಇದು ಅಷ್ಟೊಂದು ಸಮಸ್ಯೆ ಇದೆ. 50 ಮನೆ ಇದ್ದಾವೆ, ಶಾಲಾ ಮಕ್ಕಳಿರ್ತಾರೆ, ಕೆಲಸಕ್ಕೆ ಹೋಗೋರಿರ್ತಾರೆ, ಮತ್ತೆ ಏನಾದರೂ ಒಂದು ಅತಾಚಾರ್ಯ ಆಯಿತು ಅಂತಂದರೆ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ, ಎಮರ್ಜೆನ್ಸಿ ಹೋಗಬೇಕಾಗುತ್ತೆ, ಆಂಬ್ಯುಲೆನ್ಸ್ ಬರಬೇಕಾಗುತ್ತೆ. ಇಲ್ಲಿ ಬೈಕ್ ಬಿಟ್ಟರೆ 50 ಮನೆ ಗ್ರಾಮ ಇದು. ಇವತ್ತು ತಿಪ್ಟೂರಿಗೆ ಹತ್ತಿರ ಇದೆ, 4 ಕಿಲೋಮೀಟರ್ ದೂರದಲ್ಲಿದೆ. ಇವತ್ತು ತಿಪ್ಟೂರು ಇಷ್ಟೊಂದೆಲ್ಲ ಒಂದು ಅಭಿವೃದ್ಧಿ ಹೊಂದಿದೆ. ಯಾವ ಭಾಗದಲ್ಲಿ ಹೋದ್ರೂ ನಮ್ಮದೇ ಆದ ಶಾಸಕರಿದ್ದಾರೆ, ಇವತ್ತು ಸಚಿವರಾಗಿದ್ದಾರೆ. ಬಹುಶಃ ಇಂಥ ಒಂದು ಸಂದರ್ಭದಲ್ಲೂ ನಮ್ಮ ಊರಿನ ನಮ್ಮ ಅಕ್ಕಪಕ್ಕದ ತಿಪ್ಟೂರಿನ ಅಕ್ಕಪಕ್ಕದ ಒಂದು ಗ್ರಾಮದಲ್ಲಿ ಇವತ್ತು ರಸ್ತೆ ಇಲ್ಲ ಅಂತಂದರೆ ಬಹುಶಃ ಇದೊಂದು ವಿಪರ್ಯಾಸ. ನಾನು ಅದಕ್ಕಾಗಿ ನಡ್ಕೊಂಬರ್ತಾ ಇದ್ದೆ. ಆ ಒಂದು ಭಾಗದಲ್ಲಿ ಕೆರೆಗೋಡಿ ಬಿಟ್ಟರೆ ಅಲ್ಲಿ ನಡ್ಕೊಂಬರೋದಕ್ಕೆ ಆಗಲ್ಲ, ಫುಲ್ ಅಟ್ಲಾಗ್ಬಿಟ್ಟಿದೆ. ಮಳೆ ಬಂದರೆ ಅವರಿಗೆ ಯಾವುದೇ ಕಾರಣದಕ್ಕೂ ಈ ಊರಿಗೆ ಬರೋದಕ್ಕಾಗಲ್ಲ, ಅಷ್ಟೊಂದು ಸಮಸ್ಯೆ ಇದೆ. ಆ ಗುಂಡಿಗಳು 3 ಗುಂಡಿಗಳಿದ್ದಾವೆ, ಯಾರೂ ತುಂಬಿಲ್ಲ. ರೋಡ್ ಮಾಡೋ ಒಂದು ಅದಕ್ಕೆ ಇವತ್ತು ಅದ್ರ ಬಗ್ಗೆ ಮುಂದೆ ಬಂದಿಲ್ಲ. ಇವತ್ತು ಹೇಳ್ತಾ ಇದ್ರು ನಮ್ಮ ಈ ಒಂದು ಹೇಳ್ತಾ ಇದ್ರು 30 ವರ್ಷದಿಂದ ಯಾವೊಬ್ಬ ರಾಜಕಾರಣಿನೂ ಈ ಊರಿಗೆ ಬಂದು ನೋಡಿಲ್ಲ, ನಡ್ಕೊಂಡು ಬರ್ಲಿಲ್ಲ, ಈ ಊರಿನ ಸಮಸ್ಯೆನೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ಇವತ್ತೆಲ್ಲ ಚುನಾವಣೆ ಸಂದರ್ಭದಲ್ಲಿ ಬರ್ತಾರೆ, ಏನೋ ಒಂದು ನಿಮ್ಮ ಊರಿಗೆ ವಿಷಯ, ಒಂದು ಚುನಾವಣೆಗೆ ಒಂದು ಕೊನೆ ಒಂದು 3 ತಿಂಗಳಲ್ಲಿ ನಿಮ್ಮ ಈ ಚುನಾವಣೆ ನಮಗೆ ಗೆಲ್ಲಿಸ್ರಿ, ನಿಮ್ಗೆ ಏನೋ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಕೊನೆಗೆ ನಂತರದಲ್ಲಿ ಅವ್ರ ಮನೆಗೆ ಹೋದ್ರೆ. ಇನ್ನು ಗ್ರಾಮದ ಯುವಕ ಪವನ್ ಕುಮಾರ್ ಮಾತಾಡಿ, ಈ ಗ್ರಾಮ 150ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಗ್ರಾಮವಾಗಿದೆ. ತಾಲೂಕಿನ ಶಾಸಕರು, ಗ್ರಾಮ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ ಸದಸ್ಯರು ತಾಲೂಕು ಆಡಳಿತಕ್ಕೆ ಕಳೆದ 16 ವರ್ಷಗಳಿಂದ ರಸ್ತೆ ಸಮಸ್ಯೆ ಬಗ್ಗೆ ಮನವಿ ಪತ್ರ ಸಲ್ಲಿಸುತ್ತಾ ಬಂದಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಶಾಸಕರಿಗೆ ಮತ ಹಾಕಿ ತಪ್ಪು ಮಾಡಿದ್ದೇವೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಪ್ರಜೆಗಳಿಗೆ ಏನಾಗಿದೆ ಇಲ್ಲಿ? ಈ ನಮ್ಮ ದೇಶದಲ್ಲಿ ನಡೀತಾ ಇರೋದು ಪ್ರಜಾಪ್ರಭುತ್ವ ಅಂತ ಮದ್ದಿಂದ ನಡ್ಕೊಂಡು ಬಂದಿರೋದು. ಇಲ್ಲಿ ಪ್ರಜೆಗಳಿಗೆ ಒಂದು ಒಬ್ಬರಿಗೂ ಪ್ರಜೆ ಎಲ್ಲ ಎಷ್ಟು ಒಂದು 100-150 ಜನ ಪ್ರಜೆಗಳಿದ್ದಾರೆ. ಅವರು ಒಂದು ಸೌಕರ್ಯ ಆಗಲಿ, ಕುಡಿಯುವ ನೀರಿನ ಯೋಜನೆ ಆಗಲಿ ಇಲ್ಲ. ಇನ್ನು ಗ್ರಾಮದ ರಾಮಚಂದ್ರಪ್ಪ, ಪರಮೇಶ್, ಶರತ್, ಮೂರ್ತಿ, ಕಾಂತರಾಜು,
ಭಾಗ್ಯಮ್ಮ, ಮಂಜುಳಮ್ಮ, ಶಂಕ್ರಮ್ಮ ಸೇರಿದಂತೆ 100ಕ್ಕೂ ಹೆಚ್ಚು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮಂಜುನಾಥ್ ಹಾಲ್ಕುರಿಕೆ ಅಮೋಕ್ಟವೇ ತಿಪುಟರು. ಜಗತ್ತಿನಾದ್ಯಂತ ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಬದುಕುವ ಸಂದೇಶವನ್ನು ಸಾರುವ ಹಬ್ಬವೇ ಈದ್ ಮಿಲಾದ್. ಇನ್ನು ಚಿಕ್ಕನಾಯಕನಹಳ್ಳಿಯಲ್ಲಿ ತಾತಯ್ಯನ ಗೋರಿ ಉರುಸ್ ಹೇಗಿತ್ತು, ಅದರ ವಿಶಿಷ್ಟತೆ ಏನು, ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ಮುಸ್ಲಿಂ ಬಾಂಧವರು ಮಹಮ್ಮದ್ ಪೈಗಂಬರ್ ಜನ್ಮದಿನವಾದ ಈದ್ ಮಿಲಾದ್ ಹಬ್ಬವನ್ನು ತಾಲೂಕಿನಾದ್ಯಂತ ಸಡಗರ ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಿದರು. ಹಬ್ಬದಂದು ಕಾಂಗ್ರೆಸ್ನ ಭಾರತ ಜೋಡೋ ಯಾತ್ರೆ ಇದ್ದ ಕಾರಣ ಮೆರವಣಿಗೆ ಸಂಭ್ರಮವನ್ನು ಮುಂದೂಡಲಾಗಿತ್ತು. ಯುವ ಮುಖಂಡ ಜುನೇದ್ ನೆರೆದಿದ್ದಂತಹ ಜನರನ್ನುದ್ದೇಶಿಸಿ ಮಾತನಾಡಿದ ಅವರು, ಮುಸ್ಲಿಂ ಸಮುದಾಯದ ಜನರಿಗೆ ಈದ್ ಉಲ್ ಫಿತ್ರ್ ಮತ್ತು ಈದ್ ಉಲ್ ಆಧಾ ಬಳಿಕ ಮತ್ತೊಂದು ಪ್ರಮುಖವಾದ ಹಬ್ಬ ಈದ್ ಮಿಲಾದ್ ಹಬ್ಬ. ಶಾಂತಿ ಸಂದೇಶವನ್ನು ಸಾರುವ ಹಬ್ಬವನ್ನು ಮಿಲಾದು ನಬಿ ಅಂತಲೂ ಕರೆಯುತ್ತಾರೆ. ನಮ್ಮ ಚಿಕ್ಕನಾಯಕನ ಹಳ್ಳಿಯಲ್ಲಿ ವಾಸಿಯಾಗಿರುವ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈದ್ ಮಿಲಾದ್ ಅಂದರೆ ಏನು? ನಮ್ಮ ಪ್ರವಾದಿ ಹಜರತ್ ಪೈಗಂಬರ್ ಮೊಹಮ್ಮದ್ರವರ ಹುಟ್ಟಿದ ಹಬ್ಬ. ಈ ದಿವಸ ನಮ್ಮ ಪ್ರವಾದಿ ಪೈಗಂಬರ್ ಮೊಹಮ್ಮದ್ರವರು ಹುಟ್ಟಿದವರು ಬೆಳಿಗ್ಗೆ ಬೆಳಿಗ್ಗೆ. ಈ ದಿವಸ ನಾವೆಲ್ಲರೂ ಮೆರವಣಿಗೆ ಮೂಲಕ ನಮ್ಮ ಈದ್ ಮಿಲಾದ್ ಹಬ್ಬವನ್ನು ಆಚರಿಸ್ತೀವಿ. ಎಲ್ಲ ಹಿಂದೂ ಬಾಂಧವರಿಗೆ ಮತ್ತು ಮುಸ್ಲಿಂ ಬಾಂಧವರಿಗೆ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು, ಧನ್ಯವಾದಗಳು. ಇನ್ನು ರಾಜ್ಯದಲ್ಲೇ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಹೆಸರುವಾಸಿಯಾದ ಕ್ಷೇತ್ರ ಚಿಕ್ಕನಾಯಕನಹಳ್ಳಿ. ಒಂದು ಶ್ರೀ ಹಳೆಯೂರು ಆಂಜನೇಯ ಸ್ವಾಮಿ ಜಾತ್ರೆ, ಹಜರತ ತಾತಯ್ಯನ ಉರುಸ್ ಜಾತ್ರೆಗೆ ಪರಸ್ಪರ ಸಹಕಾರದಿಂದ ಜಾತ್ರೆ ನಡೆಸಲ್ಪಡುತ್ತದೆ. ತಾತಯ್ಯನ ಉರುಸ್ ಜಾತ್ರೆಯಲ್ಲಿ ಉಸ್ತುವಾರಿ ಜವಾಬ್ದಾರಿ ಹಿಂದೂಗಳದ್ದೇ. ಎಣದಯ್ಯ ತಾತಯ್ಯನ ಗೋರಿ ಸಮಿತಿ ಅಧ್ಯಕ್ಷ ಬಸವರಾಜು ತಿಳಿಸಿದರು. ನಮ್ಮ ಮುಸ್ಲಿಂ ಬಾಂಧವರು ತಾತಯ್ಯನವರು ನಮಗೆ ಆಶೀರ್ವಾದ ಐತೆ. ಎಲ್ಲ ಮಸೀದಿ ಗುರುಗಳು ಸಾಹೇಬರು ಎಲ್ಲ ಇವತ್ತು ಒಗ್ಗಟ್ಟಾಗಿ ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಗ್ಗಟ್ಟಾಗಿ ಇವತ್ತು ಒಂದು ಯಾತ್ರೆ ಮಾಡ್ತಾರೆ. ಈದ್ ಮಿಲಾದ್ರಿಂದ ನಾವೆಲ್ಲ ಒಟ್ಟಾಗಿರ್ತೀವಿ ಅಂತ ಹೇಳಿ, ಯಾವತ್ತು ನಮ್ಮೂರಲ್ಲಿ ಎಲ್ಲ ಒಗ್ಗಟ್ಟಾಗಿರ್ತೀವಿ ಅಂತ ಹೇಳಿ. ಸಿಡಿ ಚಂದ್ರಶೇಖರ್ ಮಾತನಾಡಿ, ನಾವೆಲ್ಲರೂ ಭಾರತೀಯರು, ಅಂಬೇಡ್ಕರ್ ಅವರ ಸಂವಿಧಾನ ಒಪ್ಪಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಬದುಕಬೇಕಿದೆ ಎಂದರು. ಪುಣ್ಯಕ್ಷೇತ್ರ ತಾತಯ್ಯನ ಗೋರಿಯಿಂದ ಹೊರಟ ಉತ್ಸವವು ನೆಹರು ಸರ್ಕಲ್ ಬಳಿ ವಿವಿಧ ಸಂಘಟನೆಗಳಿಂದ ಮುಸ್ಲಿಂ ಬಾಂಧವರಿಗೆ ಶುಭ ಹಾರೈಸಿ ಅಂಬೇಡ್ಕರ್ ಯುವಕರ ಸಂಘದಿಂದ ಮಜ್ಜಿಗೆ ತಂಪು ಪಾನಿ ವಿತರಿಸಿದರು. ವಿವಿಧ ಸ್ತಬ್ಧ ಚಿತ್ರಗಳು, ವೇಷಭೂಷಣ, ಮೆರವಣಿಗೆಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮುಸ್ಲಿಂ ಬಾಂಧವರು ಅದ್ದೂರಿಯಾಗಿ ಮೆರವಣಿಗೆ ನಡೆಸಿದರು. ಮೆರವಣಿಗೆ ಸಮಯದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಈ ವೇಳೆ ಯುವ ಮುಖಂಡ ಅಫ್ಸರ್, ಜಮೇಹುಲ್ಲಾ, ಬಿಲಾಜ್, ಬಸೀರ್ ಹಾಗೂ ಜೆಕೆ ಕೃಷ್ಣಗೌಡ, ದಲಿತ ಮುಖಂಡ ಗಂಗಾಧರ್, ಪ್ರವೀಣ್, ನವೀನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಚಂದ್ರಶೇಖರ್ ಅಮುಕ್ಟಿವೆ ಚಿಕ್ಕನಾಯಕನಹಳ್ಳಿ. ಅಧಿಕಾರಿಗಳು ಸಾರ್ವಜನಿಕರನ್ನು ಕಚೇರಿಗೆ ಅಲೆದಾಡಿಸದೆ ನಾಳೆ ಮಾಡುವ ಜನರ ಕೆಲಸವನ್ನು ಇಂದೇ ಮಾಡಿದರೆ ಸರ್ಕಾರದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಂದು ಶಿರಾದಲ್ಲಿ ವಿಧಾನ ಪರಿಷತ್ ಶಾಸಕ ಚಿದಾನಂದ ಗೌಡ ತಿಳಿಸಿದರು. ಶಿರಾ ತಾಲೂಕು ಹುಲಿಕುಂಟೆ ಹೋಬಳಿಯ ಯಾದಲಡುಕು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ವಿಧಾನ ಪರಿಷತ್ ಶಾಸಕರಾದ ಶ್ರೀ ಚಿದಾನಂದ ಎಂ ಗೌಡ ಭಾಗವಹಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಕಾರ್ಯಕ್ರಮ ಕುರಿತು ಮಾತನಾಡಿದ ವಿಧಾನ ಪರಿಷತ್ ಶಾಸಕರಾದ ಚಿದಾನಂದ ಗೌಡರು, ಗ್ರಾಮ ವಾಸ್ತವ್ಯ ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದ್ದು ಸರ್ಕಾರದ ಹಲವಾರು ಜನಪರ ಕಾರ್ಯಕ್ರಮಗಳಲ್ಲಿ ಇದು ಒಂದು ಮುಖ್ಯವಾದದ್ದಾಗಿದೆ ಎಂದರು. ಈ ಸಂದರ್ಭದಲ್ಲಿ ಶಾಸಕರಾದ ರಾಜೇಶ್ ಗೌಡ, ತಹಶೀಲ್ದಾರ್ ಶ್ರೀಮತಿ ಮಮತಾರವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅನ್ನಪೂರ್ಣ ಶ್ರೀರಂಗಪ್ಪ, ಪಾಂಡುರಂಗಯ್ಯ ಸೇರಿದಂತೆ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು. ಮಾಡಿ
ಈಗೆಲ್ಲ ಮಳೆ ಅದೇ ಚಂದ್ರಿಕೆ ಅದೇ ಅದೇ ಬರಲ್ಲ ಸರ್ ಈಗ ಅದೇ ಸೀಡೇರೆ ನಿಂತೋಯ್ತು ಅಲ್ಲೇ ಕೂಡಲಿತ್ತಲ್ಲ ಅದು ಕ್ರಾಸ್ ಬಿಡ್ ಹೊರಟೋಯ್ತು ಎಂದೆ ಇಟ್ಟಿನ ಎಂದೆ ಹೊರಡಿಟ್ಟಲ್ಲ ಬರ್ತಿದ್ದಲ್ಲ ಮುಂಚೆ ಅಲ್ಲ ಸರ್ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಪ್ರಮುಖ ಕಚೇರಿಗಳಲ್ಲೊಂದಾದ ಉಪ ನೋಂದಾಣಿ ಕಚೇರಿಯಲ್ಲಿ ಬಿಲ್ ಪಾವತಿಸದೆ ಕರೆಂಟ್ ಕಟ್ ಮಾಡಿದ್ದರಿಂದ ನೋಂದಾಣಿ ಕೆಲಸಕ್ಕೆಂದು ಬಂದ ರೈತರು ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ಕುರಿತಾದ ಒಂದು ವರದಿ ಇಲ್ಲಿದೆ ನೋಡಿ. ತಾಲೂಕಿನ ಪ್ರಮುಖ ಕಚೇರಿಗಳಲ್ಲೊಂದಾದ ನೋಂದಣಿ ಕಚೇರಿಗೆ ತಮ್ಮ ಕೆಲಸಗಳಿಗೆ ತಾಲೂಕಿನ ಕಚೇರಿಗೆ ದೂರದ ಹಳ್ಳಿಗಳಿಂದ ಕಚೇರಿ ಕೆಲಸಗಳಿಗೆ ರೈತರು ಸಾರ್ವಜನಿಕರು ತಮ್ಮ ಕೆಲಸಗಳನ್ನು ಬಿಟ್ಟು ಬರುತ್ತಾರೆ. ಆದರೆ ಬಂದ ಸಂದರ್ಭದಲ್ಲಿ ಕಚೇರಿಗಳಲ್ಲಿ ಬಿಲ್ ಪಾವತಿ ಮಾಡದೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿದರು. ಅಲ್ಲದೆ ಗಂಟೆ 11 ಆದರೂ ಕಚೇರಿ ಕುರ್ಚಿಗಳು ಖಾಲಿಯಿದ್ದರಿಂದ ಸ್ಥಳೀಯ ಹೋರಾಟಗಾರರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸಲಾಗದೆ ಸ್ಥಳದಿಂದ ಉಪ ನೋಂದಣಾಧಿಕಾರಿ ಓಡಿ ಹೋದ ಘಟನೆಯು ನಡೆಯಿತು. ಇದನ್ನ ಕೇಳಲು ಹೋದ ಸಾರ್ವಜನಿಕರ ಜೊತೆ ದರ್ಪದಿಂದ ವರ್ತಿಸಿದ ಉಪ ನೋಂದಣಾಧಿಕಾರಿ ಮುಕ್ಕನ್ನವರ್, ಅನುದಾನ ಬಂದಿಲ್ಲ ಎಂದರೆ ನಾನೇನು ಮಾಡಲಿ, ನನ್ನ ಜೇಬಿನಿಂದ ಹಾಕಿ ಮಾಡಲು ಆಗಲ್ಲ ಎಂದು ಹೇಳಿ ಅಲ್ಲಿಂದ ಕಾಲ್ಕಿತ್ತಿದರು. ಸರ್ ರಿಜಿಸ್ಟರ್ ಹಚ್ಚಿ ಖಾನಾಪುರದಾಗ ಲೈನ್ ಇಲ್ಲಂದ್ರೆ ಚಾಚಿಕೇರಿ ಸಂಗೀತ ಕೆ ಬಿ ಅವ್ರನ್ನ ಫೋನ್ ಮಾಡಿ ಕೇಳಿದರೆ ಏನು ಕೆಟ್ಟದಪ್ಪ ಅಂತಂದ್ರೆ ನಮ್ದು ಬಿಲ್ ತುಂಬಿಲ್ಲ, ಅವರು ಯಾರು ತಿಂಗಳಿಂದ ಅದಕ್ಕೆ ನಾವು ಕಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಖಾನಾಪುರ ತಾಲೂಕು ಭಾಳ ದೊಡ್ಡ ತಾಲೂಕು ಆದ್ದರಿಂದ 45 ಕಿಲೋಮೀಟ್ರ್ ಆ ಕಡೆಯಿಂದ ರೈತರು ಬಂದ ಇಲ್ಲೇ ತಮ್ಮ ಖರೀದಿಯಾಗಲಿ ಏನಾರ ನೋಂದಣಿ ಮಾಡೋದಿರ್ತೈತಿ, ಬ್ಯಾಂಕಿನ ಕೆಲಸ ಇರ್ತಾವೆ, ಅವನ್ನೆಲ್ಲ ತಮ್ಮದೆಲ್ಲ ರೈತಾಪಿ ವರ್ಗದ ಕೆಲಸ ಬದಿಗಿಟ್ಟ ಇಲ್ಲಿ ಬಂದ ಆಫೀಸಿಗೆ ಕೇಳಿದ್ರೆ ಕರೆಂಟ್ ಇಲ್ಲ ಅಂತೇಳಿ ಆಫೀಸರ್ ತಳ್ಕೊಂಡು ಹಾಕೊಂಡು ಸುಮ್ಮನೆ ಕುಂಡ್ರತ್ತಾರೋ. ಮತ್ತೀಗ ರೈತರೆಲ್ಲ ಏನು ಮಾಡೋದು, ಇಲ್ಲಿ ಬಂದು 100-200 ರೂಪಾಯಿ ಬಸ್ ಚಾರ್ಜ್ ಹಾಕ್ಯಾರ, ಇಲ್ಲಿ ಬಂದು ಇದನ್ನು ಮಾಡಿದ್ರೂ ಇನ್ನೂ ಮಟ್ಟ ಕೆಲಸ ಇಲ್ಲ, ಮತ್ತು ಸಬ್ ರಿಜಿಸ್ಟ್ರೂ ಟೇಬಲ್ ಮೇಲೆ ಇಲ್ಲ, ಮತ್ತು ಯಾರನ್ನ ಕೇಳಿದ್ರೆ ತಹಸೀಲ್ದಾರನ್ನ ಕೇಳಿದ್ರೆ ಅದು ನಮಗೆ ಸಂಬಂಧ ಇಲ್ಲ, ಅವ್ರಿಗೆ ಬೇರೆ ಅನುದಾನ ಬರ್ತೈತಿ ಅವ್ರು ಕಟ್ಬೇಕಂತೇಳಿ ಸಬ್ ರಿಜಿಸ್ಟ್ರ್ ತಹಸೀಲ್ದಾರ್ ಸಾಹೇಬ್ ಹೇಳ್ತಾರೆ. ಮತ್ತು ಇದನ್ನು ತಾಲೂಕಿಗೆ ಯಾರು ಎಮ್ ಎಲ್ ಎ ಅವರು ಯಾರು ದಾತ ಅದಾರೋ ಇಲ್ಲೋ ಏನಿದ್ರೆ ಅರ್ಥ. ಖಾನಾಪುರ ತಾಲೂಕಿನ ನೋಂದಣಿ ಆಫೀಸು ಸಬ್ ರಿಜಿಸ್ಟರ್ ಅಂತಕ್ಕಂಥ ಏನು ಆಫೀಸು ತಹಸೀಲ್ದಾರ್ ಕಚೇರಿ ಒಳಗಡೆ ಇದೆ. ಇಲ್ಲಿ ಒಂದು 2 ತಿಂಗಳಿಂದ ಕರೆಂಟಿನ ಹಾವಳಿ, ಕರೆಂಟ್ ಇಲ್ಲಪ್ಪ, ಆಮೇಲೆ ರೈತಾಪಿ ಜನರಿಗೆ ಯಾವುದೇ ಆದಂಥ ಒಂದು
ಸೂಕ್ತವಾದಂತಹ ಡಾಕ್ಯುಮೆಂಟ್ ಬೇಕಾದ್ರೆ ಇದೇ ಕಚೇರಿಯಿಂದ ನಾವು ಎಲ್ಲರೂ ತೆಗೆದುಕೊಳ್ಬೇಕು. ಇಲ್ಲಿ 2 ತಿಂಗಳಾಯ್ತು, ಯಾವ್ದಾದ್ರೂ ಒಂದು ಬಡ ರೈತ ಕುಟುಂಬದಿಂದ ಬಂದರೂ ಸಬ್ ರಿಜಿಸ್ಟರ್ ಅಲ್ಲಿ ಯಾವುದೇ ರೀತಿ ದಾಖಲೆ ಮಾಡ್ಕೋತಿಲ್ಲ. ಆಮೇಲೆ ಯಾವಕ್ಕಪ್ಪ ಈ ರೀತಿ ಕಾರಣ ಅಂತ ಹೇಳಿದ್ರೆ ಇಲ್ಲಿ ಬರೀ ಏಜೆಂಟರ ಹಾವಳಿ, ಅಧಿಕಾರಿಗಳು ನಿರ್ಲಕ್ಷ್ಯತನ ತೋರಿಸೋದು, ಕೇವಲ ಇಲ್ಲಿ ಸಂಬಂಧ ಇಲ್ಲದಂಥ ಏಜೆಂಟ್ಗಳನ್ನು ನೇಮಿಸಿಕೊಂಡು ತಮಗೆ ಮನಸ್ಸಿಗೆ ಬಂದಂಥ ಚಟುವಟಿಕೆಗಳನ್ನು ಮಾಡಿಕೊಂಡು ಇವತ್ತು ಕರೆಂಟ್ ಇಲ್ಲ ನಾಳೆ ಮತ್ತೊಂದಿಲ್ಲ ಅಂತಕ್ಕಂಥ ಒಂದು ವಿಷಯಗಳನ್ನ ಹೇಳ್ತಾ ಇವತ್ತು ಖಾನಾಪುರ ತಾಲೂಕಿನಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಯನ್ನು ತಗೊಂಡು ಬಂದು ಸತತವಾಗಿ 2 ತಿಂಗಳಿಂದ ಕರೆಂಟ್ ಬಿಲ್ ತುಂಬ ಕೆಬಿಗೆ ಆಗಿರ್ಬೋದು, ಇನ್ನಿತರ ತಹಸೀಲ್ದಾರ್ ಆಫೀಸ್ ಅವ್ರಿಗೆ ಕೇಳಿದರೆ 2 ತಿಂಗಳಾಯಿತು ಇಲ್ಲಿ ಅನುದಾನ ಬಂದಿಲ್ಲ, ನಾವು ಕರೆಂಟ್ ಬಿಲ್ಲನ್ನು ಕಟ್ಟಿಲ್ಲ, ಅದಕ್ಕೆ ಕರೆಂಟ್ ಕಟ್ ಮಾಡಿದ್ದೀವಿ ಅಂತಕ್ಕಂಥ ಮಾತುಗಳು ನಮಗೆ ಸುದ್ದಿ ಬರ್ತಾ ಇದೆ. ತಾಲೂಕಿನ ಪ್ರಮುಖ ಕಚೇರಿಗಳಲ್ಲಿ ಈ ತರನಾದ ಸಮಸ್ಯೆ ತುಂಬಾ ನಾಚಿಕೆಗೇಡಿನ ಸಂಗತಿಯಾಗಿದ್ದು ಇದನ್ನ ತಕ್ಷಣವೇ ಸರಿ ಮಾಡದೇ ಇದ್ದಲ್ಲಿ ನಮ್ಮ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ಕೈಗೊಳ್ಳುತ್ತೇವೆ ಎಂದು ಖಾನಾಪುರ ಭೀಮಾ ಆರ್ಮಿ ಅಧ್ಯಕ್ಷ ಸಂದೀಪ್ ಎಚ್ಚರಿಸಿದ್ದಾರೆ. ಪ್ರಸನ್ನ, ಅಮೋಕ್ ಟಿವಿ, ಬೆಳಗಾವಿ. ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ಸರ್ಕಾರದ ಕಾರ್ಯಕ್ರಮಗಳು ಫಲಾನುಭವಿಯ ಮನೆ ಬಾಗಿಲಿಗೆ ಸೇರಿಸುವ ಉದ್ದೇಶದಿಂದ ಈ ಯೋಜನೆಯನ್ನು ಸರ್ಕಾರ ಜಾರಿಗೆ ತಂದಿದೆ ಎಂದು ದಂಡಾಧಿಕಾರಿ ಮುನಿಶ್ಯಾಮ್ ರೆಡ್ಡಿ ಚಿಂತಾಮಣಿಯಲ್ಲಿ ತಿಳಿಸಿದರು. ತಾಲೂಕಿನ ಚಿಲಕನೇರ್ಪು ಹೋಬಳಿಯ ಏನಿಗದಲೆ ಗ್ರಾಮ ವ್ಯಾಪ್ತಿಯ ಉಲಿಬೆಲೆ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಅಚ್ಚುಕಟ್ಟಾಗಿ ಸಾರ್ವಜನಿಕರ ಬಾಗಿಲಿಗೆ ತಂದು ತಲುಪಿಸುವ ಕಾರ್ಯ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಕ್ರಿಯವಾಗಿ ಮಾಡಬೇಕಾಗಿದೆ ಎಂದು ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ತಿಳಿಸಿದರು. ಈ ಸಂದರ್ಭದಲ್ಲಿ ಎಲ್ಲ ಇಲಾಖೆಯ ಅಧಿಕಾರಿಗಳು ತಮ್ಮ ಇಲಾಖೆಗಳ ಸೌಲಭ್ಯಗಳ ಬಗ್ಗೆ ಜನರಿಗೆ ತಿಳಿಸಿಕೊಟ್ಟರು. ತಿಂಗಳು 3ನೇ ಶನಿವಾರ ಈ ಕಾರ್ಯಕ್ರಮವನ್ನ ಗ್ರಾಮಗಳಲ್ಲಿ ಆಚರಿಸ್ತಾ ಬಂದಿದ್ದೀವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನು, ಸರ್ಕಾರದ ಯೋಜನೆಗಳು ತಮ್ಮ ಮನೆ ಬಾಗಿಲಿಗೆ ತಲುಪುವಂತಾಗಬೇಕು, ಅದು ಆದಾಗ ಮಾತ್ರ ಈ ಒಂದು ಸರ್ಕಾರದ ಮೂಲ ಉದ್ದೇಶ ನಾವೆಲ್ಲ ಅಧಿಕಾರಿಗಳಾಗಿರೋದಕ್ಕೂ ಸಾರ್ಥಕ ಆಗ್ತದೆ. ನಾವಿಲ್ಲಿ ಏನು ಸ್ಟೇಜ್ ಮೇಲೆ ಇದಿರೋ ನಾವೆಲ್ಲ ಸಾರ್ವಜನಿಕ ಹಿತಾಸಕ್ತಿಯನ್ನ ಹೊಂದಿರತಕ್ಕಂತ ಸಾರ್ವಜನಿಕ ಸೇವಕರಷ್ಟೇ. ಆದರೆ ಮೂಲ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸರ್ಕಾರಿ ಸೌಲಭ್ಯ ತಲುಪುವಂತಾದ್ರೆ ಮಾತ್ರ ನಾವು ಕೆಲಸ ಮಾಡೋದಕ್ಕೆ ಸಾರ್ಥಕ ಅಂತ ನಾನು ಎಲ್ಲ ನನ್ನ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತಿಳಿಯಪಡಿಸ್ತೇನೆ. ಈಗ ಇಲ್ಲೇನು ಜಿಲ್ಲಾಧಿಕಾರಿಗಳ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮವನ್ನು ಉಲಿಬೆಲೆ ಗ್ರಾಮದಲ್ಲಿ ಹಮ್ಮಿಕೊಂಡಿರುವುದು ಉತ್ತಮವೆನಿಸಿದೆ. ಮುಖ್ಯ ರಸ್ತೆಗಳಿಂದ ದೂರ ಇರುವ ಉಲಿಬೆಲೆ ಗ್ರಾಮದಲ್ಲಿ ಸಭೆ ನಡೆಸಿ ಜನರ ಸಮಸ್ಯೆಗಳ ಬಗ್ಗೆ ಆಲಿಸುವುದು ಉತ್ತಮ ಕಾರ್ಯವೆಂದು ಪಶುಪಾಲನೆ ಇಲಾಖೆಯ ಸಹಾಯಕ ನಿರ್ದೇಶಕ ಬೈರಾರೆಡ್ಡಿ ತಿಳಿಸಿದರು. ನಮ್ಮಲ್ಲಿ ಲೋನ್ ಕೊಡೋದು ಇವೆಲ್ಲ ಕಡಿಮೆ, ಏನು 1 ಅಥವಾ 2 ಏನೋ ಕೊಡ್ಬೋದಷ್ಟೇ. ನಮ್ಮದು ಸೇವೆ ಕೊಡ್ತೀವಿ. ಈ ಜಾನುವಾರುಗಳಿಗೆ ಕಾಯಿಲೆ ಬಂದರೆ ಅದಕ್ಕೆ ವೈದ್ಯಕೀಯ ಸೇವೆ ಕೊಡ್ತೀವಿ. ಆಮೇಲೆ ಕಾಯಿಲೆಗಳು ಬರದಂಗೆ ಕಾಯಿಲೆ ವಿರುದ್ಧ ಲಸಿಕೆಗಳು ಕೊಡ್ತೀವಿ. ಈಗ ಪ್ರಚಲಿತವಾಗಿ ಎಲ್ಲ ಜಾನುವಾರು ಸಾಕಾಣಿಕೆದಾರರಲ್ಲಿ ಒಂದು ಆತಂಕ ಏನಿದೆ, ಚರ್ಮಗಂಟು ರೋಗದ ಬಗ್ಗೆ ಎಲ್ಲರಿಗೂ ಒಂದು ಆತಂಕ ಇದೆ. ಇದು 2019 ವೆಸ್ಟ್ ಬೆಂಗಾಲ್ನಲ್ಲಿ ಪ್ರಾರಂಭ ಆಗಿ ಇಲ್ಲಿವರೆಗೂ ಈಗ ನಮ್ಮ ರಾಜ್ಯದಲ್ಲೂ ಕೂಡ 2 ವರ್ಷದಿಂದ ಕಾಣಿಸಿಕೊಂಡಿದೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಅಷ್ಟು ಬೇರೆ ಕಡೆ ಇದ್ದಂಗೆ ಹಾವೇರಿ, ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ ಸಾವಿರಾರು ಜನ ಸತ್ತಿದೆ, ಆದರೆ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಬಂದಿಲ್ಲ. ಹಾಗಾಗಿ ನಾವೀಗ ಲಸಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ವಿ. 17ರಿಂದ ನಾವು ಲಸಿಕೆ ಪ್ರಾರಂಭ ಮಾಡ್ತೀವಿ. ಬಹುಶಃ ಮಂಗಳವಾರ ಇಲ್ಲ ಬುಧವಾರ, ಸೋಮವಾರ ಲಸಿಕೆ ಬರುತ್ತೆ. ಮಂಗಳವಾರ ಬುಧವಾರ ಎಲ್ಲಾ ಕಡೆಯೂ ಲಸಿಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶೋಭಾ, ಉಪಾಧ್ಯಕ್ಷ ವೆಂಕಟರಮಣ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮವು ಸಂಪೂರ್ಣವಾಗಿ ಹಳ್ಳ ಹಿಡಿದಿದೆ. ಇದರಿಂದ ರೈತಾಪಿ ವರ್ಗ ಮತ್ತು ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನವಾಗ್ತಿಲ್ಲ. ಇದು ಕೇವಲ ಸಮಯ ವ್ಯರ್ಥ ಸಭೆಯಾಗಿದೆ ಎಂದು ರೈತ ಸಂಘದ ಮುಖಂಡ ಕಡಪೂರು ಮಂಜುನಾಥ್ ಗುಂಡ್ಲುಪೇಟೆಯಲ್ಲಿ ಆರೋಪಿಸಿದ್ದಾರೆ. ಸರ್ಕಾರವು ಗ್ರಾಮಾಂತರ ಪ್ರದೇಶದ ಜನರ ಸಮಸ್ಯೆಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಜಿಲ್ಲಾಡಳಿತವನ್ನ ಹಳ್ಳಿ ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಗಳ ಕಡೆ ಎಂಬ ಕಾರ್ಯಕ್ರಮವನ್ನೇನು ಜಾರಿ ಮಾಡಿತು.
ಆದರೆ ಇದು ಕೇವಲ ಅಧಿಕಾರಿಗಳ ಕಾಲಹರಣ ಸಭೆಯಾಗಿ ಹೋಗಿದೆ ಹೀಗೆಂದು ರೈತ ಮುಖಂಡ ಕಡಬೂರು ಮಂಜುನಾಥ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಗ್ರಾಮ ವಾಸ್ತವ್ಯವನ್ನ ಮಾಡ್ತಾ ಇದ್ದಾರೆ, ಇದು ಸರ್ಕಾರ ಏನು ಗ್ರಾಮ ವಾಸ್ತವ್ಯವನ್ನ ಪ್ರತಿ ಜಿಲ್ಲಾಧಿಕಾರಿಗಳು ಮಾಡಲೇಬೇಕು ಅಂತ ಹೇಳಿರೋದ್ರಿಂದ ಆ ಒಂದು ಗ್ರಾಮ ವಾಸ್ತವ್ಯವನ್ನ ಮಾಡ್ತೇನೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೊರಟಿದ್ದಾರೆ. ಆದರೆ ಗ್ರಾಮ ವಾಸ್ತವ್ಯ ಮಾಡ್ತೇನೆ ಅಂತೇಳಿ ಸಂಜೆ ಬಂದು ಅಲ್ಲಿರ್ತಕ್ಕಂಥ ಕೆಲಸದಿಂದ ಬಂದಂಥವ್ರ ಜೊತೆ ಮಾತನಾಡಿ ಅವರ ಕಷ್ಟ ಏನು ಮತ್ತು ಅಲ್ಲಿ ಏನು ಸಮಸ್ಯೆ ಇದೆ ಅಂತಕ್ಕಂಥದ್ದನ್ನು ಉಳ್ಕೊಂಡು ಮಾಡಬೇಕಾಗಿದೆ. ಆದರೆ ವಾಸ್ತವ್ಯ ಅಂತಕ್ಕಂಥದ್ದನ್ನು ಗ್ರಾಮ ವಾಸ್ತವ್ಯ ಅಂತಕ್ಕಂಥದ್ದನ್ನು ಅಲ್ಲಿ ಒಂದು ದಿನ ಉಳಿತಕ್ಕಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಬೆಳಿಗ್ಗೆ ಬರ್ತಾರೆ ಕೆಲವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ, ಇನ್ನು ಕೆಲವು ಗ್ರಾಮ ಪಂಚಾಯತಿಗೆ ತಹಸೀಲ್ದಾರನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಈಗ ಏನು ಜಿಲ್ಲಾಧಿಕಾರಿಗಳು ಗ್ರಾಮ ವಾಸ್ತವ್ಯಕ್ಕೆ ಬರ್ತಾ ಇದ್ದಾರೆ, ಇದರಿಂದ ಯಾವ ಅನುಕೂಲ ಆಗ್ತಾ ಇದೆ, ಯಾವ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆಯಾಗಿದೆ. ಅದರಿಂದ ಜಿಲ್ಲಾಧಿಕಾರಿಗಳು ಈಗ ನಾವು ರಾಜ್ಯ ಸರ್ಕಾರದ ನೂತನ ಐಡಿಯಾಲಜಿ ಅಧಿಕಾರಿ ನಡೆ ಹಳ್ಳಿಯ ಕಡೆ ಅಕ್ಷರಶಃ ಹಳ್ಳ ಹಿಡಿದಿದೆ ಎಂದು ರೈತ ಸಂಘ ಜಿಲ್ಲಾ ಸಂಚಾಲಕ ಕಡಬೂರು ಮಂಜುನಾಥ್ ಟೀಕಿಸಿದ್ದಾರೆ. ಗುಂಡ್ಲಪೇಟೆ ತಾಲೂಕಿನ ನೆಟ್ರೆ ಗ್ರಾಮದಲ್ಲಿ ನಡೆದ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದ ಕುರಿತು ಪ್ರತಿಕ್ರಿಯಿಸಿದ ಅವರು, ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮವು ಆಡಂಬರಕ್ಕೆ ಸೀಮಿತವಾಗಿದೆ, ಗ್ರಾಮಸ್ಥರ ಸಮಸ್ಯೆ ಮನೆ ಬಾಗಿಲಲ್ಲೇ ಪರಿಹಾರವಾಗುವ ಹಾದಿಯಲ್ಲಿ ಕೆಲಸ ಮಾಡಬೇಕಿತ್ತು, ಆದರೆ ಇದೆಲ್ಲ ಕೇವಲ ಬೋಗಸ್ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿವೆ. ಇದಕ್ಕೆಲ್ಲ ಕಾರಣ ಗುಂಡ್ಲಪೇಟೆ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಈಗಾಗಲೇ ಸುಮಾರು ಜಿಲ್ಲಾಧಿಕಾರಿಗಳ ಸಭೆ. ಪ್ರತಿ ಗ್ರಾಮ ವಾಸ್ತವ್ಯದಲ್ಲೂ ಸಹ ಸಮಸ್ಯೆಗಳ ಸುರಿಮಳೆಯ ಅರ್ಜಿಗಳು ಅವರಿಗೆ ಬರ್ತಕ್ಕಂಥದನ್ನ ನಾವು ದಿನ ನಿತ್ಯ ನಡೆದಂತ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆದರೆ ಜಿಲ್ಲಾಧಿಕಾರಿಗಳು ಆ ಒಂದು ಸಮಸ್ಯೆ ಏನು ಪ್ರತಿ ಸಂದರ್ಭದಲ್ಲಿ ಗ್ರಾಮ ವಾಸ್ತವ್ಯವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಸಮಸ್ಯೆಗಳು ಬಗೆಹರಿದಿವೆ ಮತ್ತು ಇನ್ನೆಷ್ಟು ಸಮಸ್ಯೆಗಳು ಹಾಗೇ ಇವೆ ಎಂತಕ್ಕಂಥ ಪರಿಶೀಲನಾ ವರದಿಯನ್ನು ಸಹ ಪಡ್ಕೊಂಡಿರ್ತಕ್ಕಂಥದ್ದನ್ನು ಇವತ್ತವರೆಗೆ ನಾವು ನೋಡಿಲ್ಲ. ಅದರಿಂದ ಇದು ತೋರಿಕೆಗೆ ಮಾತ್ರ ಗ್ರಾಮ ವಾಸ್ತವ್ಯ ಆಗಿದೆ, ಯಾವುದೇ ಸಮಸ್ಯೆ ಇದರಿಂದ ಬಗೆಹರಿತಾ ಇಲ್ಲ. ಈ ಒಂದು ಗ್ರಾಮ ವಾಸ್ತವ್ಯದ ಅರ್ಥವನ್ನು ಜಿಲ್ಲಾಧಿಕಾರಿಗಳು ಮಾಡ್ಕೋಬೇಕಾಗಿದೆ, ಸರ್ಕಾರನೂ ಮಾಡ್ಕೋಬೇಕಾಗಿದೆ. ಏನು ರೈತರ ಸಮಸ್ಯೆ ಇರ್ಬೋದು, ಸಾರ್ವಜನಿಕರ ಸಮಸ್ಯೆ ಇರ್ಬೋದು, ಅದನ್ನು ವಾಸ್ತವ್ಯದ ಮೂಲಕನೇ ಬಗೆಹರಿಸಬೇಕು ಅಂತೇನಿಲ್ಲ. ಅವರ ಕಿವಿಗೆ ಬಿದ್ದ ತಕ್ಷಣವೇ ಬಗೆಹರಿಸ್ತೇನೆ ಅಂತಕ್ಕಂಥ ಒಂದು ಕೆಲಸವನ್ನು ಮಾಡಿದರೆ ಅದು ಬಗೆಹರಿಯುತ್ತೆ. ಆದ್ದರಿಂದ ಕಟ್ಟುನಿಟ್ಟಿನ ಒಂದು ಕ್ರಮಗಳಾಗಬೇಕು, ಜಿಲ್ಲಾಧಿಕಾರಿಗಳು ಕಠಿಣವಾದಂಥ ಜಿಲ್ಲಾಧಿಕಾರಿಗಳಾಗಬೇಕು, ಕೆಲಸಗಳು ಕಠಿಣವಾಗಿ ನಡೀಬೇಕು. ಏನು ನಡೀತಾ ಇವೆ ಅಕ್ರಮಗಳು ಇವೆಲ್ಲವನ್ನು ಸಹ ಕಡಿವಾಣ ಆಗ್ತಕ್ಕಂಥ ಕೆಲಸವನ್ನು ಜಿಲ್ಲಾಧಿಕಾರಿಗಳು ಮಾಡಬೇಕು. ಯಾವುದೇ ರಾಜಕಾರಣಿಗಳಿಗೆ ಕೈಗೊಂಬೆಯಾಗಿ ಜಿಲ್ಲಾಧಿಕಾರಿಗಳು ಇರಬಾರ್ದು. ಕಟ್ಟುನಿಟ್ಟಿನ ರೀತಿಯಲ್ಲಿ ತಮ್ಮ ಏನು ಅಧಿಕಾರ ಇದೆ ಅದನ್ನು ಬಳಕೆಯನ್ನು ಮಾಡಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳ ನಡೆಯಿರಬೇಕು ಅಂತೇಳಿ ಈ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದೆ. ಇನ್ನು ಸಭೆಯನ್ನ ಕೇವಲ ತೋರ್ಪಡಿಕೆಗೆ ಮಾಡೋದು ಎಂಬುದು ಜನತೆಗೆ ತಿಳಿದಿರೋ ವಿಚಾರವಾಗಿದೆ. ಇದುವರೆಗೂ ನೀವು ನಡೆಸಿರೋ ಸಭೆಯಲ್ಲಿ ಕೇಳಿ ಬಂದ ದೂರುಗಳಲ್ಲಿ ಎಷ್ಟು ಸಮಸ್ಯೆಗೆ ಪರಿಹಾರ ಒದಗಿಸಿದ್ದೀರಾ? ಜನರ ಸಮಸ್ಯೆಗಳು ಸಮಸ್ಯೆಗಳಾಗಿಯೇ ಉಳಿಯುತ್ತಿವೆ. ತಾಲೂಕಿನಲ್ಲಿ ನಡೆಯುವ ಅವ್ಯವಹಾರ ಕುರಿತಂತೆ ತಮಗೆ ಮಾಹಿತಿ ನೀಡಿದ್ರೂ ಸಹ ಮೌನ ವಹಿಸಿದ್ರಿ ಎಂದರು. ಶಿವಕುಮಾರ್, ದೇವರಹಳ್ಳಿ, ಅಮೋಕ್ ಟಿವಿ, ಗುಂಡ್ಲಪೇಟೆ. ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಮಹಿಳಾ ಕಿಸಾನ್ ದಿವಸ್ ಆಚರಣೆ ಅಂಗವಾಗಿ ಸಮಿತಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಸಮಿತಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಸಹಯೋಗದಲ್ಲಿ ಆನ್ಲೈನ್ ಮೂಲಕ ಚಿಕ್ಕಬಳ್ಳಾಪುರದಲ್ಲಿ ರೈತ ಮಹಿಳೆಯರ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ತಾಲೂಕಿನ ಅಂಗರೇಕನಹಳ್ಳಿ ಗ್ರಾಮದ ಪಂಚಾಯಿತಿ ಸಭಾಂಗಣದಲ್ಲಿ ಕೃಷಿ ಇಲಾಖೆ ಚಿಕ್ಕಬಳ್ಳಾಪುರ ಇವರ ವತಿಯಿಂದ ಕೃಷಿ ತಂತ್ರಜ್ಞಾನ ನಿರ್ವಹಣಾ ಸಂಸ್ಥೆ ಮಹಿಳಾ ಕಿಸಾನ್ ದಿವಸ್ ಆಚರಣೆ ಅಂಗವಾಗಿ ಸಮಿತಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಮತ್ತು ಸಮಿತಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರ ಸಹಯೋಗದಲ್ಲಿ ಆನ್ಲೈನ್ ಮೂಲಕ ಜಿಲ್ಲೆಯೊಳಗಿನ ರೈತ ಮಹಿಳೆಯರ ತರಬೇತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಕೃಷಿ ಇಲಾಖೆಯ ತಾಂತ್ರಿಕ ವ್ಯವಸ್ಥಾಪಕಿ ಅರುಣ, ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಬಹುಮುಖ್ಯ ಪಾತ್ರವಾದದ್ದು, ಆದರೆ ಇನ್ನು ಮಹಿಳೆಯರು ಕೃಷಿಯಲ್ಲಿ ಮುಂದುವರೆದು ಹೆಚ್ಚಿನ ಲಾಭ ಪಡೆಯುವಂತಾಗಬೇಕು ಎಂಬುದೇ ಈ ಕಾರ್ಯಕ್ರಮದ ಉದ್ದೇಶ ಎಂದು ಹೇಳಿದರು. ಇಲಾಖೆಯಲ್ಲಿ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಏನೆಂದರೆ, ಈಗ ಚಿಕ್ಕಬಳ್ಳಾಪುರ ತಾಲೂಕಿನ ಕಸಬಾ ಹುಬ್ಳಿ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಆತ್ಮ ಯೋಜನೆಯಡಿ ರೈತ ಮಹಿಳೆಯರಿಗೆ ಆನ್ಲೈನ್ ತರಬೇತಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ.
ಇದರ ಉದ್ದೇಶ ಏನಂದರೆ ಇವತ್ತಿನ ಮಹಿಳಾ ಕಿಸಾನ್ ದಿವಸ ಆಚರಣೆ ಅಂತಿದೆ. ಕೃಷಿಯಲ್ಲಿ ಮಹಿಳೆಯರ ಪಾತ್ರ ತುಂಬ ಇದೆ. ಮಹಿಳೆಯರೆಲ್ಲರೂ ಕೃಷಿಯಲ್ಲಿ ಮುಂದುವರೆದು ಹೆಚ್ಚಿನ ಲಾಭ ಪಡಿಬೇಕಂತ ಈ ಉದ್ದೇಶ. ಅದಕ್ಕಾಗಿ ಈ ಗ್ರಾಮದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಈಗ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಹಾಗೂ ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ ವತಿಯಿಂದ ಆನ್ಲೈನ್ ತರಬೇತಿ ಮಾಡ್ತಾ ಇದ್ದಾರೆ. ಅದರ ಸದುಪಯೋಗ ಪಡ್ಕೊಬೇಕೆಂದು ಈ ಮೂಲಕ ಕೋರ್ಕೊಂತ ಇದ್ದೀವಿ. ಏನೇನು ಇದಾವೆ ಮೇಡಮ್ ಇವರಿಗೆ ನಿಮ್ಮ ಸರ್? ನಮ್ಮ ಮಹಾತ್ಮ ಯೋಜನೆಯಲ್ಲಿ ಹಾಗೂ ಕೃಷಿ ಇಲಾಖೆಯಲ್ಲಿ ರೈತರಿಗೆ ರೈತ ಮಹಿಳೆಯರಿಗೆ ಸಂಘಗಳಂತ ಮಾಡ್ತೇವೆ ಸರ್. ಶಿಶಕ್ತಿ ಸಂಘಗಳು, ಆಹಾರ ಭದ್ರತಾ ಸಂಘಗಳಂತ ಮಾಡ್ತಾ ಇದ್ದೀವಿ, ಮತ್ತು ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಮಾಡ್ತಾ ಇದ್ದೀವಿ. ಅದ್ರ ಮುಖಾಂತರ ಅವರು ಲೋನ್ ತಗೊಂಡು ಏನೋ ಒಂದು ಕಾರ್ಯಕ್ರಮ ಚಟುವಟಿಕೆ, ಎಕ್ಸಾಂಪಲ್ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಹಾಗೂ ಟೈಲರಿಂಗ್ ತರಬೇತಿ ಮಾಡಿಸ್ತೀವಿ, ಮತ್ತು ಲೋನ್ ಕೂಡ ಕೊಡ್ತೀವಿ. ಅವ್ರ ಸಹಾಯಧನದಲ್ಲಿ ಕುರಿ ತಗೊಂಡು ಅವರು ಇನ್ಕಮ್ ಪಡ್ಕೊಬೋದಾಗಿದೆ ಸರ್. ತಮ್ಮ ಹೆಸರು ಮೇಡಮ್? ಸರ್ ತಮ್ಮ ಹೆಸರು ಅರುಣ ಅಂತ. ಇನ್ನು ಅಂಗರೇಖನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅಶೋಕ್ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಹಿಳೆಯರಿಗೆ ಕೃಷಿಯ ಉಪಯೋಗಗಳ ಬಗ್ಗೆ ಆನ್ಲೈನ್ ತರಬೇತಿ ನೀಡುತ್ತಿರುವುದು ಖುಷಿ ತಂದಿದೆ. ಮಹಿಳೆಯರು ಸ್ವಾವಲಂಬಿಗಳಾಗಿ ಬೆಳೆಯುವಂತಹ ಕೆಲಸ ಕೃಷಿ ಇಲಾಖೆ ಮಾಡುತ್ತಿರುವುದು ಬಹಳ ಸಂತೋಷ ಎಂದು ಹೇಳಿದರು. ಗ್ರಾಮೀಣಾಭಿವೃದ್ಧಿ ಪಂಚಾಯಿತಿ ಇಲಾಖೆ ವತಿಯಿಂದ ನಮ್ಮ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮಹಿಳೆಯರಿಗೆ ಒಂದು ಆನ್ಲೈನ್ ತರಬೇತಿ ಕಾರ್ಯಾಗಾರವನ್ನು ಮಾಡಿದ್ದೀವಿ. ಇದು ಮುಖ್ಯವಾಗಿ ಮಹಿಳಾ ಕಿಸಾನ್ ಸಂಬಂಧಪಟ್ಟಂಗೆ ಏನು ಮಹಿಳೆಯರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮತ್ತು ಅವರಿಗೆ ಸ್ವಾವಲಂಬಿಗಳಾಗಿ ಏನು ಅವರದೇ ಆದ ಒಂದು ಬದುಕನ್ನು ಕಟ್ಕೊಳ್ಳುವ ಉದ್ದೇಶದಿಂದ ಇವತ್ತು ಸರ್ಕಾರ ಏನು ಮಾಡಿದೆ, ಮಹಿಳಾ ಕಿಸಾನ್ ದಿನಾಚರಣೆ ಆಚರಣೆ ಮಾಡ್ತಾ ಇದೆ. ಅದರ ಸಲುವಾಗಿ ಇವತ್ತೊಂದು ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಂದು ಆನ್ಲೈನ್ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೀವಿ. ಈ ತರಬೇತಿಯಲ್ಲಿ ಮುಖ್ಯವಾಗಿ ಮಹಿಳೆಯರಿಗೆ ಅವರು ಏನು ಸ್ವಾವಲಂಬಿಗಳಾಗಿ ಯಾವ ಥರ ಒಂದು ಬದುಕನ್ನು ಕಟ್ಕೊಳ್ಬೇಕು, ಮತ್ತು ಅವರು ಕೃಷಿ ಚಟುವಟಿಕೆಗಳಲ್ಲಾಗಿರ್ಬೋದು ಮತ್ತು ಕೃಷಿ ಆಧಾರಿತ ಸಂಬಂಧಪಟ್ಟಂಗೆ ಯಾವ್ಯಾವ ಕೆಲಸ ಕಾರ್ಯಗಳನ್ನು ಮಾಡುವ ಮೂಲಕ ಅವರು ಹಣವನ್ನು ಸಂಪಾದನೆ ಮಾಡ್ಬೋದು, ಮತ್ತು ಅದರ ಮೂಲಕ ಆರ್ಥಿಕ ಸ್ವಾವಲಂಬಿಗಳಾಗಿ ಮತ್ತು ಸಮಾಜದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ತಲುಪೋದಕ್ಕೆ ಇವತ್ತೊಂದು ತರಬೇತಿ ಕಾರ್ಯವನ್ನು ಆಯೋಜನೆ ಮಾಡಿದೆ. ಇದು ಸಹ ಎಲ್ಲರೂ ಈ ಒಂದು ತರಬೇತಿ ಕಾರ್ಯಗಳನ್ನು ಸದುಪಯೋಗ ಪಡಿಸ್ಕೊಂಡು ಇದನ್ನು ಯಶಸ್ವಿ ಮಾಡಬೇಕಂತ ನಾನು ಎಲ್ಲರಲ್ಲಿ ಕೋರ್ಕೊತಾ ಇದ್ದೀನಿ. ಇನ್ನು ಈ ಆನ್ಲೈನ್ ತರಬೇತಿ ಕಾರ್ಯಕ್ರಮದಲ್ಲಿ ಅಂಗರೇಖನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಣೇಶ್, ಉಪಾಧ್ಯಕ್ಷ ಭವಾನಿ ರಾಘವೇಂದ್ರ, ಸದಸ್ಯರುಗಳಾದ ಆರ್.ಎಲ್. ಗಂಗಾಧರ್, ಮುರಳೀಧರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಎನ್. ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.